ವೈದ್ಯರನ್ನ ನಾವು ದೇವರಂತೆ ಗೌರವಿಸುತ್ತೇವೆ ಆದರೆ ಇದೇ ವೃತ್ತಿಯನ್ನ ಬಂಡವಾಳವನ್ನಾಗಿಸಿಕೊಂಡಿರೋ ಕೆಲ ನಕಲಿ ವೈದ್ಯರು ನಮ್ಮ ಸುತ್ತಮುತ್ತಲೇ ಇರ್ತಾರೆ ಇಂತಹದೇ ಒಬ್ಬ ನಕಲಿ ವೈದ್ಯನ ಮುಖವಾಡವನ್ನ ಸುವರ್ಣ ನ್ಯೂಸ್ ಬಿಚ್ಚಿಟ್ಟಿದೆ ಇಲ್ಲೊಬ್ಬ ಡಾಕ್ಟರ್ ಇದ್ದಾನೆ ನೋಡಿ ಇವನ ಹೆಸರು ರಮಣ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗಿಪಲ್ಲಿ ತಾಲೂಕಿನ ಯಲ್ಲಪಲ್ಲಿ ಗ್ರಾಮದಲ್ಲಿ ಒಂದು ಚಿಕ್ಕ ಕ್ಲಿನಿಕ್ ನಡೆಸುತ್ತಿದ್ದಾನೆ ನಿಮಗೆ ಕೆಮ್ಮು ನೆಗಡಿ ಜ್ವರ ಏನೇ ಕಾಯಿಲೆ ಬಂದರೂ ಇವನು ಕೊಡೋದು ಮಾತ್ರ ಒಂದೇ ಇಂಜೆಕ್ಷನ್ ಅದು ಸ್ಟೆರಾಯ್ಡ್ ಅಥವಾ ಪೇನ್ ಕಿಲ್ಲರ್ ಮಾತ್ರ ಮತ್ತೊಂದು ಭಯಾನಕ ವಿಷಯ ಏನಂದ್ರೆ ಈತ ಒಂದೇ ಸಿರಿಂಜ್ನಲ್ಲಿ 10 ಕ್ಕೂ ಹೆಚ್ಚು ಮಂದಿಗೆ ಇಂಜೆಕ್ಷನ್ ಕೊಡ್ತಾನೆ ಈತನ ವಿರುದ್ಧ ಆರೋಪ ಕೇಳಿ ಬಂದ ಹಿನ್ನೆಲೆ ಸತ್ಯಾಸತ್ಯತೆ ಬಯಲು ಮಾಡಲು ನಿಂತ ಸುವರ್ಣ ನ್ಯೂಸ್ ಗೆ ತಿಳಿದು ಬಂದಿದ್ದು ಈತ ಅಸಲಿ ಅಲ್ಲ ನಕಲಿ ವೈದ್ಯ ಅಂತ ಹೌದು ಈ ವೈದ್ಯ ಸುಮಾರು ವರ್ಷಗಳಿಂದ ಇಲ್ಲಿ ಕ್ಲಿನಿಕ್ ಇಟ್ಕೊಂಡಿದ್ದು ಅದ ಯಾವ ಧೈರ್ಯದ ಮೇಲೆ ಈತನ ಬಳಿ ರೋಗಿಗಳು ಹೋಗ್ತಾರೋ ಕಾಣೆ ಇನ್ನು ಈತನಿಗೆ ಮೆಡಿಕಲ್ ಸ್ಟೋರ್ ನವರೇ ಔಷಧಿ ಸಪ್ಲೈ ಮಾಡ್ತಾರೆ ಇನ್ನು ಸುವರ್ಣ ನ್ಯೂಸ್ ಈ ವೈದ್ಯನ ಕರಾಮತ್ತು ತಿಳಿಯಲು ಮುಂದಾದಾಗ ಭಯಾನಕ ವಿಷಯ ಹೊರಬಿತ್ತು ಅದೇನಂದ್ರೆ ಒಂದು ಇಂಜೆಕ್ಷನ್ ಸಿರಿಂಜ್ ನಲ್ಲೇ ಹಲವರಿಗೆ ಇಂಜೆಕ್ಷನ್ ನೀಡ್ತಾನೆ ಏನ್ ಸರ್ ಹೀಗೆ ಹಳೆಯದಾದ ಒಂದೇ ಸಿರಿಂಜ್ ನಲ್ಲಿ ಇಂಜೆಕ್ಷನ್ ಕೊಡ್ತೀರಾ ಅಂತ ಕೇಳಿದ್ರೆ ಏನು ಆಗಲ್ಲ ಬಿಡಿ ನಾನು ಟ್ರೀಟ್ಮೆಂಟ್ ಕೊಡೋದೇ ಹೀಗೆ ಅಂತಾನೆ ಈ ಭೂಪ ಅನ್ನಿ ಪತ್ರವೇ ಹೇಳಿದೆ ಇವರಿಗೆ ಪಾದವೇ ಮೇಸಲ್ಲಲ್ಲ ಸ್ವಲ್ಪ ಪಾದವೇ ಮೇಲೆ ಮುಟ್ಟಿ ಬೇಕೋದಾ ಅಲ್ಲ ಇದು ಈ ತರದ ಸಮಸ್ಯೆ ಆಗಲ್ವಾ ನೀವೇ ಹೇಳಿ ಅಲ್ಲ ಇವೋ ಮೇಮು ಬಾಗ್ಲಾಕೋನು ಔಷಧಿ ಇಂಜೆಕ್ಷನ್ ತಿಸ್ಕೊಂಡೆ మీరు మాకే ఇట్లు పాత్ర వేస్తే అది ఇన్ఫెక్షన్ అయిందో లేదో పాత్ర ఇంజెక్షన్ లేదు పాత్ర వేస్తాం చూడు ఇది ఇదేం కొత్తది ఇది ఇట్లాదంతా కొత్తదే అంతనే సార్ పాత్ర వేయకూడదప్ప ఇట్లా తెలుసు సార్ నేను ఆర్ఎంపి డాక్టర్ అంటే ఇట్లా వేస్తారా పాత్ర అన్ని కొత్తవేనా పెయిన్ డిగ్రీ పోయింది అంత కాదు ఇది కొత్తదా ఇది పాత్ర కొత్తదేనా అది కూడా పెయిన్ ఇది కొత్తది ఇదా ಆಂಧ್ರದ ಗಡಿಭಾಗದಲ್ಲಿರುವ ಬಾಗೇಪಲ್ಲಿ ತಾಲೂಕಿನಲ್ಲಿ ಬಹುತೇಕ ನಕಲಿ ವೈದ್ಯರು ಆಂಧ್ರದವರೇ ಆಗಿದ್ದಾರೆ ಈ ಬಗ್ಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಆಂಧ್ರದಿಂದ ನಕಲಿ ವೈದ್ಯರು ಬಂದು ಅವರು ಕೊಡುವಂತ ಯಾವುದೇ ಪದವಿ ಇಲ್ಲ ಮತ್ತು ವೈದ್ಯಕೀಯ ಶಿಕ್ಷಣನೂ ಇಲ್ಲ ಕೂಡು ಕೂಡಾಗಿ ವೈದ್ಯ ಚಿಕಿತ್ಸೆ ಮಾಡ್ತಾ ಅದರಲ್ಲೂ ಹೆಂಗಸರು ವೃದ್ಧರು ಮತ್ತು ಅಬಾಲ ಹೆಂಗಸುಗಳಿಗೆ ವೈದ್ಯ ಮಾಡಿಕೊಂಡು ಅವ್ರಿಗೆ ಜನರನ್ನು ಹಾಳು ಮಾಡ್ತಾ ಇದ್ದಾರೆ ಸ್ಟಿರಾಯ್ಡ್ಸ್ ಕೊಡ್ತಿದ್ದಾರೆ ಅವರು ಹೆಚ್ಚು ಮೇಜರಾಗಿ ಸ್ಟಿರಾಯ್ಡ್ಸ್ ಕೊಟ್ಟು ಜನರನ್ನ ಬಾಡಿನೇ ಹಾಳು ಮಾಡ್ತಾ ಇದ್ದಾರೆ ಇದನ್ನು ಸರ್ಕಾರ ತೀಕ್ಷ್ಣವಾಗಿ ಪರಿಗಣಿಸಿ ಆ ಇದನ್ನು ತಡೆಗಟ್ಟಬೇಕು ಅಂತೇಳಿ ಸಾರ್ವಜನಿಕರೆಲ್ಲ ಕೊಡ್ತಾ ಇದ್ದಾರೆ ಅವರಿಂದಾಗಿ ಅನೇಕ ಸಾವು ನೋವುಗಳು ಕೂಡ ಆಗಿದ್ದಾವೆ ಒಟ್ಟಾರೆ ಗ್ರಾಮೀಣ ಭಾಗದ ಜನರ ಜೀವದ ಜೊತೆ ಆಟವಾಡುವ ಇಂತಹ ನಕಲಿ ವೈದ್ಯರ ಹಾವಳಿ ರಾಜ್ಯದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ವೈದ್ಯರಂತೆ ಬಿಂಬಿಸಿಕೊಂಡು ಚಿಕಿತ್ಸೆ ನೀಡುತ್ತಿರೋ ಈ ನಕಲಿಗಳಿಗೆ ಕಡಿವಾಣ ಹಾಕಬೇಕಿದೆ ಚಿಕ್ಕಬಳ್ಳಾಪುರದಿಂದ ಕ್ಯಾಮೆರಾಮನ್ ಹಮರೇಶ್ ಜೊತೆ ರವಿಕುಮಾರ್ ವಿ ಸುವರ್ಣ ನ್ಯೂಸ್